ನಾಸ್ತಿಕ ಇದಾರಲ್ಲ ಇವನ್ ಜೊತೆ ಒಂದು ಘಟ್ಟೆ ನಡೀತು, ಅದೇನು ಅಂತ ಹೇಳ್ತೀನಿ, ನೀವೆಲ್ಲ ಕೇಳ್ಕೊಳ್ಳಿ. ನೋಡಿ, ನಾವಿಬ್ರು ಕಾಡ್ಗೋಗಿದ್ವಿ. ಹೋಗಿದ್ದಾಗ ಒಂದು ಕರಡಿ ನಮ್ಮಿಬ್ಬರನ್ನ ಅಟ್ಯಾಕ್ ಮಾಡ್ಬಿಡ್ತು. ನಾವಿಬ್ರು ಮುಂದೆ ಮುಂದೆ ಓಡ್ತಾ ಇದೀವಿ, ಆ ಕರಡಿ ಹಿಂದೆ ಹಿಂದೆ ಬರ್ತಾ ಇದೆ. ನಾನು ಓಡ್ತಿದ್ನಲ್ಲ, ನನ್ನ ಪಕ್ಕ ಈ ಮುಟ್ಟಾಳ ಕೂಡ ಓಡ್ತಾ ಇದ್ದ. ಓಡಬೇಕಾದ್ರೆ ಎಡವಿ ಕೆಳಗಡೆ ಬಿದ್ಬಿಟ್ಟ. ಹಿಂದ್ಗಡೆ ತಿರುಗಿ ನೋಡ್ತಾನೆ, ಆ ಕರಡಿ ಇವನ ಹತ್ರಕ್ಕೆ ಬರ್ತಾ ಇದೆ. ಅದಿನ್ನೇನು ಇವನ ಮೇಲೆ ಎಗರಬೇಕು, ಅಷ್ಟೊತ್ತಿಗೆ ಭಗವಂತ ನನ್ನ ಕಾಪಾಡು ಅಂತ ಕಿರ್ಚ್ಕೊಂಡ. ಹಂಗೆ ಕಿರ್ಚ್ಕೊಂಡ ತಕ್ಷಣ ಕಾಲ ನಿಂತೋಯ್ತು, ಕರಡಿ ಆಕಾಶದಲ್ಲಿ ಫ್ರೀಸ್ ಆಗೋಯ್ತು. ಆ ಕಾಡಲ್ಲಿ ಶಬ್ದ ಇತ್ತಲ್ಲ, ಅದೆಲ್ಲ ನಿಂತೋಯ್ತು. ಹರಿತಾ ಇತ್ತಲ್ಲ ನದಿ ಜುಳು 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 ಅಂತ, ಅದು ಕೂಡ ನಿಂತೋಯ್ತು. ಹಂಗೆ ನಿಂತೋದ ತಕ್ಷಣ ಆಕಾಶದಿಂದ ಒಂದು ಬೆಳಕು ಇವನು ಮುಖದ ಮೇಲೆ ಬಿತ್ತು. ಒಂದು ಆಕಾಶವಾಣಿ ಬಂತು, ಎಲ್ಲ ಮೂಡ ಈ ಜಗತ್ತಿಗೆ ಭಗವಂತ ಇಲ್ಲ ಅಂತ ಹೇಳ್ಕೊಂಡು ತಿರುಗಾಡ್ತೀಯ, ನನ್ನ ಅಸ್ತಿತ್ವನೇ ಇಲ್ಲ ಅಂತ ಹೇಳ್ತೀಯ, ಆದ್ರೆ ಇವತ್ತೊಂದು ದಿನ ನನ್ನ ಹತ್ರನೇ ಸಹಾಯ ಕೇಳ್ತಾ ಇದೆಯಲ್ಲ, ನೀನು ಭಗವಂತನ ಮೇಲೆ ನಂಬಿಕೆ ಇಟ್ಟಿದ್ಯಾ ಅಂತ ನಾನು ಹೇಗ್ ನಂಬ್ಲಿ ಅಂತ ದೇವ್ರು ಕೇಳ್ತು. ಕೇಳ್ತಿದಂಗೆ ಇವ್ರು ಇದಾರಲ್ಲ, ಇವರು ಅಯ್ಯೋ ಭಗವಂತ ನಿನ್ನ ಮೇಲೆ ನನಗೆ ನಂಬಿಕೆ ಇಲ್ಲ, ನಾನು ಮುಂದಕ್ಕೂ ಹಂಗೆ ಇದ್ಬಿಡ್ತೀನಿ, ನಿನ್ನ ಮೇಲೆ ನಂಬಿಕೆ ಇಡ್ದೇನೆ, ಆದ್ರೆ ಈ ಕರಡಿ ಇದೆಯಲ್ಲ ಈ ಕರಡಿನಾದ್ರೂ ದೇವ್ರನ್ನ ನಂಬೋ ತರ ಮಾಡು ಅಂತ ಕೇಳ್ಕೊಂಡ. ಹಂಗೆ ಹೇಳ್ತಿದಂಗೆ ಆ ಭಗವಂತ ತಥಾಸ್ತು ಅಂತ ಹೇಳಿ ಆ ಬೆಳಕು ಮಾಯ ಆಯ್ತು. ಮತ್ತೆ ಕಾಲ ಶುರುವಾಯ್ತು, ಮತ್ತೆ ಆ ಶಬ್ದ ಶುರುವಾಯ್ತು, ನದಿಯ ಶಬ್ದ ಶುರುವಾಯ್ತು. ಆ ಕರಡಿ ಆಕಾಶದಲ್ಲಿ ಫ್ರೀಸ್ ಆಗಿತ್ತಲ್ಲ, ಆ ಫ್ರೀಸ್ ರಿಲೀಸ್ ಆಗಿ ಭೂಮಿ ಮೇಲೆ ಬಂತು. ಬರ್ತಿದ್ದಂಗೆ ತನ್ನ ಮಂಡಿಗಳಿಂದ ಕೆಳಗಡೆ ಕೂತ್ಕೊಂಡು ಎರಡು ಕೈನ ಮುಕ್ಕೊಂಡು, ಆಹಾ ಭಗವಂತ ನನಗೋಸ್ಕರ ಇಂಥ ರುಚಿಯಾದ ಊಟ ಕೊಟ್ಟಿದ್ಯಲ್ಲ, ನಿನ್ಗೆ ತುಂಬಾ ಥ್ಯಾಂಕ್ಸ್ ಅಂತ ದೇವ್ರಿಗೆ ಹೇಳ್ತು. Everybody rock to the beat.